ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯಾಗಿರುವ ಮಹಿಳಾ ವಕೀಲೆಯನ್ನ ನಿಯಮ ಉಲ್ಲಂಘಿಸಿ ಕೋರ್ಟ್ಗೆ ಹಾಜರುಪಡಿಸಿದ ಪೇದೆಯ ಅಮಾನತಿಗೆ ಆಗ್ರಹಿಸಿ ವಕೀಲರ ಸಂಘ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರ ನಗರದ ಕೋರ್ಟ್ ಸರ್ಕಲ್ ಬಳಿ ನಡೆದಿದೆ. ಪೇದೆ ಎಎಸ್ ರಂಗಪ್ಪಗೌಡ್ ವಿರುದ್ಧ ವಕೀಲರು ಪ್ರತಿಭಟನೆ ನಡೆಸಿದರು. ಅಲ್ಲದೆ ವಕೀಲೆ ಅರುಣಾ ಪಾಟೀಲ್ನನ್ನು ಕೋರ್ಟ್ ಹಾಜರುಪಡಿಸಿದ್ದನ್ನು ಖಂಡಿಸಿ ವಕೀಲರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಈ ವೇಳೆಯಲ್ಲಿ ಪೇದೆ ರಂಗಪ್ಪಗೌಡ್ನನ್ನು ಅಮಾನತು ಮಾಡುವಂತೆ ವಕೀಲರು ಪಟ್ಟು ಹಿಡಿದರು. ಈ ವೇಳೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಓರ್ವನ ಮೇಲೆ ಕೆಲವು ವಕೀಲರು ಹಲ್ಲೆಗೆದ ಘಟನೆ ಕೂಡ ನಡೆಯಿತು. ಇನ್ನು ಸ್ಥಳಕ್ಕೆ ಅಡಿಷನಲ್ ಎಸ್ಪಿ ರಾಮ್ ಹರ್ಸಿದ್ದಿ ಭೇಟಿ ನೀಡಿದರು. ಇನ್ನು ವಕೀಲರ ಪ್ರತಿಭಟನೆಗೆ ಮಣಿದು ಪೇದೆ ರಂಗಪ್ಪಗೌಡ್ನನ್ನು ಎಸ್ಪಿ ಆನಂದ್ ಕುಮಾರ್ ಅಮಾನತು ಮಾಡಿ ಆದೇಶ ಹೊರಡಿಸಿದರು. ಏನು ಮಾಡ್ಬೇಕು ಪೊಲೀಸರಿಗೆ ಇದು ಮೇಲ್ನೋಟಕ್ಕೆ ನಮ್ಮ ಸೈಬರ್ ನಮ್ಮ ಸೈಬರ್ಗೆ ಗೊತ್ತಾಗಿದ್ರಿ, ಮತ್ತು ಸಿ ಜೆ ಸೈಬರ್ಗೆ ಗೊತ್ತಾಗಿದ್ರಿ. ಆ ಪೊಲೀಸ್ ಬಂದವರು ಸಿ ಜೆ ಎಂ ಸೈಬರ್ ಕೆಪ್ರೆ ಸೈಬರ್ ಬಂದು ಸಾಹೇಬ್ರೆ ನಾನೊಂದಂತೀನಿ ನಾವೊಂದಂತೀನಿ ನೀವು ಏನು ಹೇಳ್ತೀರ ಬಾಯಿ ಮತ್ತೆ ಹೇಳಿದ್ರೆ ಮಾಡೋಕ್ಕಾಗೋದಿಲ್ಲ. ಮತ್ತು ನಾನು ಕ್ರೈಮ್ ಎಫೆಸಿ ನೋಡಬೇಕು ಮತ್ತು ನ್ಯಾಚುರಲ್ ಜಸ್ಟಿಸ್ ನೋಡ್ಬೇಕು ಅಂತ ತಾವು ಅಂತೀರಿ, ನಮ್ಗೆ ಸತ್ಯನರಿ. ಆದ್ರೆ ನಿಮ್ಮೆಲ್ಲ ಹಿರಿಯ ಸಿಬ್ಬಂದಿಗಳಿಗೆ ನಮ್ಮ ಹಿರಿಯ ಸಿಬ್ಬಂದಿಗಳಿಗೆ ಎಲ್ಲರಿಗೆ ಈ ಗಮನಕ್ಕೆ ಬಂದದ್ರಿ. ನಾವು ಒಬ್ಬನೇ ಹೋಗಿ ನನ್ನ ಸಾಹೇಬ್ರ ಮುಂದೆ ಒಪ್ಕೊಂಡು ಅದ್ರ ಬಗ್ಗೆ ನಾವು ಜ್ಯುವೆಲ್ರಿ ಶಾಪಿಂಗ್ ತುಂಬಾ ಕಾಂಪ್ಲಿಕೇಟೆಡ್. ಚಿನ್ನದ ಬೆಲೆ, ಮೇಕಿಂಗ್ ಚಾರ್ಜಸ್, ಬಾರ್ಗೇನಿಂಗ್, ಡಿಸ್ಕೌಂಟ್ ಎಲ್ಲ ಗೊತ್ತಿರ್ಬೇಕು ಮಾರ್ರೆ. ಯಾಕೆ ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್ ಇದೆಯಲ್ಲ, ಎಂತ ಅದು ಫೇರ್ ಮೇಕಿಂಗ್ ಚಾರ್ಜಸ್? ಏನ್ ತಗೊಂಡ್ರು ಸರಿಯಾದ ಬಿಲ್ ಕೊಡ್ತಾರೆ. ಇಂಡಿಯಾದ ಬೆಸ್ಟ್ ಗೋಲ್ಡ್ ರೀ, ನಿಮ್ಮ ಸಿಟಿಯಲ್ಲಿ ಬಾರ್ಗೇನಿಂಗ್ ಮಾಡ್ಬೇಕಂತ ಇಲ್ರಿ, ಪರಿಚಯ ಬೇಕಂತ ಇಲ್ರಿ, ಸುಮ್ ಸುಮ್ನೆ ಮಜೂರಿ ಮೇಲೆ ಡಿಸ್ಕೌಂಟ್ ಕೊಡಂಗಿಲ್ಲ. ಎಲ್ಲಿ ಬೇಕಾದ್ರೂ ಕಂಪೇರ್ ಮಾಡಿ. ಎಕ್ಸಾಕ್ಟ್ಲಿ, ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್, ಫೇರ್ ಮೇಕಿಂಗ್ ಚಾರ್ಜಸ್ ಫಾರ್ ಎವ್ರಿ ಒನ್.
ಎವ್ರಿ ಡೇ ಅಂಡ್ ಎವ್ರಿವೇರ್. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.